ಪ್ರೇಕ್ಷಕರಿಗೆ ಶಂಕರಾನಂದ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮೇಷ ರಾಶಿಯವರಿಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಜುಲೈನಲ್ಲಿ ಹೇಗಿದೆಯಪ್ಪ ಮೇಷ ರಾಶಿಯವರಿಗೆ ಭವಿಷ್ಯ ಅಂತ ನೋಡೋಣ ಜುಲೈನಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾಹಿತಿಯ ಬಗ್ಗೆ ಕಣ್ಣಾಡಿಸೋದಾಯಿತು ಅಂದರೆ ಎರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಹನ್ನೆರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ವಕ್ರೀಗತನಾದಂತಹ ಶನಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಕಟಕ ಸಂಕ್ರಮಣವಾಗಿ ಕರ್ಕಾಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬುಧ ಕಟಕರಾಶಿಗೆ ಪ್ರವೇಶ ಮಾಡ್ತಾನೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿನಂದು ಬುಧ ಇನ್ನೊಮ್ಮೆ ತನ್ನ ರಾಶಿಯ ಪಥದ ಬದಲಾವಣೆಯನ್ನು ಮಾಡ್ತಾ ಕೊನೆಯ ದಿವಸ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಈ ಎಲ್ಲ ಗ್ರಹಗಳ ಬದಲಾವಣೆಗಳು ಈ ಒಂದು ರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳನ್ನು ನೀಡಬಹುದು ಅಂತ ಯೋಚನೆ ಮಾಡೋದಾಯಿತು ಅಂದರೆ ಸಂಕ್ರಮಣಕ್ಕೂ ಪೂರ್ವ ಮತ್ತು ಸಂಕ್ರಮಣದ ಉತ್ತರ ಅಂದರೆ ನಂತರ ಏನು ಏನು ಬದಲಾವಣೆಗಳು ಅಂತ ನೋಡೋದಾಯಿತು ಅಂದರೆ ತುಂಬ ಸಾಧಾರಣವಾದಂತಹ ಫಲಗಳು ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಇರುವಂತಹದ್ದು ಜುಲೈನಲ್ಲಿ ಅತ್ಯಂತ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಏಳಿಗೆಗಳು ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳು ಈ ಹಿಂದೆ ಬಂದಂತಹ ಅವಕಾಶಗಳಿಗಿಂತ ಇನ್ನು ಮುಂದೆ ಅವಕಾಶಗಳ ಕೊರತೆ ಉಂಟಾಗುವಂಥದ್ದು ಸಾಧನೆಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಆಗತ್ತೆ ಆದರೂ ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯ ನಡೆಯುತ್ತವೆ ನಿಮಗೆ ಆಹಾರದ ಒಂದು ವ್ಯತ್ಯಯದಿಂದಾಗಿ ಅಂದರೆ ನೀವು ಯಾವುದೋ ಸಮಯದಲ್ಲಿ ಊಟ ಮಾಡ್ತೀರಿ ಇನ್ಯಾವುದೋ ಸಮಯದಲ್ಲಿ ನಿದ್ದೆ ಮಾಡ್ತೀರಿ ಸಮಯದ ಸರಿಯಾದಂಥ ಸಮಯದ ಒಂದು ಕೊರತೆ ನಿಮಗೆ ಉಂಟಾಗ್ತದೆ ಸಮಯದ ಕೊರತೆ ಅಲ್ಲ ಸಮಯವನ್ನು ನಿಭಾಯಿಸುವಂತಹ ಒಂದು ಆಲಸ್ಯದ ಕೊರತೆಯಿಂದಾಗಿ ನಿಮಗೆ ಈ ಮಾಸದಲ್ಲಿ ಅಜೀರ್ಣದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಆರ್ಥಿಕ ಪರಿಸ್ಥಿತಿ ಬಹಳ ಸಾಧಾರಣವಾಗಿರುತ್ತೆ ತುಂಬ ಸಾಧಾರಣವಾಗಿರುತ್ತೆ ಹಿಂದಿನ ತಿಂಗಳುಗಳೆಲ್ಲ ಗಮನಿಸಿದ ಹಾಗೆ ದೊಡ್ಡ ಮಟ್ಟದ ಯಶಸ್ಸು ಅಂತ ಏನು ಗೋಚಾರದಲ್ಲಿ ಬರ್ತಾ ಇತ್ತು ಆ ರೀತಿಯಾಗಿ ಯಾವುದೇ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ವಿದ್ ಒಂದು ಉದ್ಯೋಗ ವ್ಯಾಪಾರ ಅಂತ ಗಮನಿಸೋದಾಯಿತು ಅಂದರೆ ನಿಮ್ಮ ಸೇವಕ ವರ್ಗದವರಿಂದ ನಷ್ಟ ಅಂತ ನೋಡಬಹುದಾಗತ್ತೆ ಇಲ್ಲಿ ನೋಡಬಹುದು ಮೇಷರಾಶಿಗೆ ಶನಿಯ ಪ್ರವೇಶ ಉಂಟಾಗುವಂಥದ್ದು ದಶಮಕ್ಕೆ ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಿಂದ ಹತ್ತನೆಯ ಮನೆಗೆ ಶನಿ ಬರ್ತಕ್ಕಂಥದ್ದು ವಕ್ರೀಗತನಾಗಿ ಈ ವಕ್ರೀಗತದ ಪ್ರಭಾವ ಏನು ವಕ್ರೀಗತ ಅಂದರೆ ಏನು ಗ್ರಹಗಳು ಯಾಕೆ ವಕ್ರತ್ವವನ್ನು ಅನುಸರಿಸತ್ವೆ ಅನುಭವಿಸತ್ವೆ ಅನ್ನೋದನ್ನು ಈಗಾಗಲೇ ನಾನು ಚಾನೆಲ್ನಲ್ಲಿ ಒಂದು ಹಾಕಿರೋದ್ರಿಂದ ಮತ್ತೆ ಅದರ ಬಗ್ಗೆ ಹೆಚ್ಚಿಗೆನ ಮಾಹಿತಿಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಶನಿಯ ಒಂದು ವಕ್ರತ್ವ ಅಲ್ಲ ಯಾವುದೇ ಗ್ರಹದ ವಕ್ರತ್ವ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ ಆ ಲಿಂಕಿನ ಸಹಾಯದಿಂದ ಗ್ರಹಗಳು ಯಾವ ರೀತಿಯಾಗಿ ವಕ್ರತ್ವವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂತಹ ವೈಜ್ಞಾನಿಕವಾದಂತಹ ಮಾಹಿತಿಯನ್ನು ಹಾಕಿದ್ದೀನಿ ಅದನ್ನು ಸಹ ತಿಳ್ಕೊಳ್ಳಿ ವ್ಯಾಪಾರ ವ್ಯವಹಾರದಲ್ಲಿ ಹತ್ತನೇ ಮನೆಗೆ ಬರೋದರಿಂದ ಶನಿ ನಿಮ್ಮ ಸೇವಕ ವರ್ಗದವರಿಂದ ನೀವೇನು ಅಸಿಸ್ಟೆಂಟ್ಸ್ಗಳಂತ ಇಟ್ಕೊಂಡಿರ್ತೀರಿ ಏನು ಕೆಲಸದವರು ಅಂತ ಇಟ್ಕೊಂಡಿರ್ತೀರಿ ಅವರಿಂದ ನಷ್ಟಗಳು ಉಂಟಾಗುವಂತಹದ್ದು ಆಗತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಬಹಳ ನಷ್ಟಗಳನ್ನು ಈ ಮಾಸದಲ್ಲಿ ನೋಡಬೇಕಾಗತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಂತೂ ನಿಮ್ಮ ಪರವಾಗಿ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯ ಉಂಟಾಗತ್ತೆ ಮಹಿಳೆಯರಿಗೂ ಅಷ್ಟೊಂದು ಶುಭವಾದಂತಹ ವಾತಾವರಣ ಇಲ್ಲ ಆದರೂ ಸಹ ಮೇಷರಾಶಿಯವರು ಬಹಳ ಒಂದು ಸ್ವಲ್ಪ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದ್ರಿಂದ ನಿಮ್ಗೇನೋ ಒಂದು ರೀತಿ ಮನಸ್ಸಿಗೆ ಆಹ್ಲಾದಕರವಾದಂತಹ ವಾತಾವರಣ ಉಂಟಾಗುವಂಥದ್ದು ಅದೆಲ್ಲ ಆಗುತ್ತೆ ಜೊತೆಗೆ ವ್ಯಯದಲ್ಲಿರ್ತಕ್ಕಂತಹ ಗುರುವಿನ ಪ್ರಭಾವ ವ್ಯಯಾಧಿಪತಿ ವ್ಯಯದಲ್ಲೇ ಅಂದರೆ ಅತಿ ಹೆಚ್ಚಿಗಿನ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಧನಾಧಿಪತಿಯಾದಂತಹ ಶುಕ್ರ ತೃತೀಯಕ್ಕೆ ಹೋಗಿರೋದರಿಂದ ನಿಮ್ಮ ನಿಮ್ಮ ಒಡ ಹುಟ್ಟಿದವರ ಮೇಲೆ ಖರ್ಚು ಮಾಡುವಂಥದ್ದು ಅವ್ರಿಗೇನೋ ಬೇಕಾಗತ್ತೆ ಅವ್ರಿಗೇನೋ ಒಂದು ಸ್ವಲ್ಪ ಸಮಸ್ಯೆಯೋ ಹಣದ ಅವಶ್ಯಕತೆಯೋ ಅಥವಾ ಶುಭ ಕಾರ್ಯವೇ ಮಾಡ್ತಾ ಬಂದ್ರಿಗೂ ಆ ತಂಗಿಯರಿಗೂ ನಡೀತಾ ಇರುತ್ತೆ ಹಣ ಖರ್ಚು ಮಾಡಬೇಕಾದಂತಹ ಒಂದು ಅನಿವಾರ್ಯ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಬಿಡತ್ತೆ ಅಂತಹ ಸಂದರ್ಭದಲ್ಲಿ ಈ ಶುಭ ಖರ್ಚುಗಳು ಎಲ್ಲ ನೀವು ಇದು ಮಾಡಬೇಕಾಗತ್ತೆ ಜೊತೆಗೆ ರಾಶಿಯಲ್ಲೇ ಇರುವಂತಹ ಕುಜಾ ಮತ್ತು ರಾಹುವಿನ ಪ್ರಭಾವ ತುಂಬ ದೊಡ್ಡ ಮಟ್ಟದಲ್ಲಿ ನಿಮಗೆ ದೈಹಿಕವಾಗಿ ಹೊಡೆತಗಳನ್ನು ಕೊಡುತ್ತದೆ ತುಂಬ ಹುಷಾರಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಎಸ್ಪೆಷಲಿ ಕುಜಾ ರಾಹು ಯಾವಾಗ ಸೇರ್ತಾರೋ ಆ್ಯಕ್ಸಿಡೆಂಟ್ಗಳಾಗ್ತಾ ಇರುತ್ತವೆ ಮೇಷರಾಶಿಯವರು ಸುಮ್ಮನೆ ಓವರ್ ಸ್ಪೀಡಲ್ಲಿ ಡ್ರೈವ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ನೀವು ತೊಂದರೆಗಳಲ್ಲಿ ತುಂಬಾ ಕೆಲವರು ನೋಡ್ಬೋದು ಟೂ ವೀಲರ್ನಲ್ಲೇ ಒಳ್ಳೆ ರೇಸ್ ಹೋದಂಗೆ ಅದು ಯಾಕೆ ಹಂಗೆ ಹೋಗ್ತಿರ್ತಾರೋ ಗೊತ್ತಿಲ್ಲ ನೀವು ಸಾಯೋದಲ್ಲದೆ ಇನ್ನೊಬ್ರು ಸಾಯಿಸ್ಬಿಡ್ತೀರಿ ನಿಮ್ಮ ಹಣೆ ಬರ ನೀವೇನೋ ಆಕ್ಸಿಡೆಂಟ್ ಮಾಡ್ಕೊಂಡು ಕೈ ಕಾಲು ಮುರ್ಕಳಿ ಆದರೆ ಪಾಪ ಏನೂ ಮಾಡಿದರೂ ಅಮಾಯಕರು ನಿಮ್ಮಿಂದ ಒಂದು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಹಾಗಾಗಿ ನೀವು ಎಚ್ಚರವಾಗಿರಿ ಪಕ್ಕದವರನ್ನೂ ಎಚ್ಚರವಾಗಿ ಇರೋದಕ್ಕೆ ಬಿಡಿ ಅಂತ ನಾನು ಒಂದು ವಿನಮ್ರವಾದಂತಹ ವಿನಂತಿಯನ್ನು ನಾನು ಮಾಡ್ಕೊಳ್ತಿದ್ದೀನಿ ನೀನು ಏಳನೇ ಮನೆಯಲ್ಲಿ ಕೇತು ಸಂಸಾರದಲ್ಲಿ ಮತ್ತೆ ಮತ್ತೆ ಪುನಃ 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 ತೊಂದರೆಗಳು ತಾಪತ್ರಗಳು ಬರ್ತಾನೆ ಇರುತ್ವೆ ಶನಿ ಹನ್ನೆರಡನೇ ತಾರೀಕಿನವರೆಗೂ ಲಾಭದಲ್ಲಿದ್ದು ಆಮೇಲೆ ಒಂದು ಕರ್ಮಕ್ಕೆ ಬರ್ತಾನೆ ವಕ್ರೀಗತನಾಗಿರ್ತಾನೆ ಸೊ ಅದನ್ನುಂಥ ಒಂದು ಹತ್ತನೇ ಮನೆಯ ಪ್ರಭಾವದ ಶನಿಯನ್ನು ನೀವು ಎದುರಿಸೋದಕ್ಕೆ ಸಿದ್ಧವಾಗಿರಿ ಅಂತ ಹೇಳ್ತಾ ಮೇಷರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಶುಭಾಶುಭ ಫಲಗಳು ಈ ರೀತಿಯಾಗಿ ಗೋಚಾರದಲ್ಲಿ ಸೂಚನೆ ಮಾಡ್ತಾ ಇದ್ದಾವೆ ಹಾಗಾದರೆ ಇದೇ ಪರ್ಮನೆಂಟಾ ಇದೇ ರೀತಿಯ ನಡೆಯುತ್ತಾ ಅಂದರೆ ಖಂಡಿತವಾಗಿಯೂ ಇದೇ ರೀತಿ ನಡಿಬೇಕಾಗಿಲ್ಲ ಕೆಲವೊಮ್ಮೆ ತುಂಬ ಅಶುಭ ಫಲಗಳನ್ನು ಸಹ ಎದುರಿಸಬಹುದು ಇನ್ನೂ ಕೆಲವೊಮ್ಮೆ ಇದಕ್ಕಿಂತ ಹೆಚ್ಚಿನ ಶುಭ ಫಲಗಳನ್ನು ಸಹ ನೀವು ಅನುಭವಿಸಬಹುದು ಯಾಕಪ್ಪ ಆ ರೀತಿಯಾಗಿ ಆಗತ್ತೆ ಅಂತಂದರೆ ನಿಮ್ಮ ಮೂಲ ಜಾತಕದಲ್ಲಿ ಉತ್ತಮವಾದಂತಹ ದಶಾಭುಕ್ತಿಗಳು ನಡೀತಾ ಇತ್ತು ಅಂದರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಗೋಚಾರದ ಫಲಗಳು ಕೇವಲ ನಿಮ್ಮ ಜೀವನಕ್ಕೆ ಇಪ್ಪತ್ತು ಪರ್ಸೆಂಟಿನಷ್ಟು ಶುಭಾಶುಭ ಫಲಗಳನ್ನು ನೀಡಿದರೆ ಇನ್ನು ಎಂಬತ್ತರಷ್ಟು ನಿಮ್ಮ ಮೂಲ ಜಾತಕದಲ್ಲಿ ಇರುವಂತಹ ಗ್ರಹಗಳ ಪ್ರಭಾವಳಿಗಳು ಅದರ ಜೊತೆಗೆ ದಶಾಭುಕ್ತಿಗಳು ಏನು ನಡೀತಾ ಇದೆ ಅದರ ಮೇಲೆ ನಿರ್ಧಾರವಾಗಿರುತ್ತೆ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಸಹ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಆ ಮೂಲ ಜಾತಕದ ಆಧಾರದಲ್ಲಿ ನಿಮಗೇನಾದರೂ ತೊಂದರೆ ತಾಪತ್ರೆಗಳಿತ್ತು ಅಂದರೆ ಪರಿಹಾರ ಮಾಡಿಕೊಳ್ಳಿ ಅದೇ ಪರ್ಮನೆಂಟ್ ಸಲ್ಯೂಷನ್ ತಿಂಗಳ ತಿಂಗಳ ಹೇಳುವಂಥದ್ದು ವಾರ ವಾರ ಹೇಳುವಂಥದ್ದು ತಾತ್ಕಾಲಿಕವಾದಂತಹ ಸಲ್ಯೂಷನ್ ಆದರೆ ನಿಮ್ಮ ಜೀವನಮಾನ ಪೂರ್ತ ಒಳ್ಳೆಯದಾಗಿರಬೇಕು ಜೀವಮಾನ ಪೂರ್ತಿ ಒಂದು ರೀತಿಯಲ್ಲಿ ನನಗೊಂದಿಷ್ಟು ನೆಮ್ಮದಿಯುತವಾದಂತಹ ಜೀವನ ಬೇಕಪ್ಪ ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ ಅದರ ಮುಖಾಂತರವಾಗಿ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಳ್ಳೆದಿರುತ್ತೆ ಅಂತ ಹೇಳ್ತಾ ಜುಲೈ ತಿಂಗಳಲ್ಲಿ ಇಷ್ಟೆಲ್ಲ ಫಲಾನುಫಲಗಳು ಮೇಷರಾಶಿಯವರಿಗೆ ಗೋಚಾರ ಸೂಚನೆ ಮಾಡ್ತಾ ಇದೆ ಹಾಗಾದರೆ ಏನಪ್ಪ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಪಾರಾಯಣ ಮಾಡಬೇಕಾಗತ್ತೆ ಬೆಳಗ್ಗೆ ನಾಲ್ಕೂವರೆಯಿಂದ ಐದು ಗಂಟೆಯ ಒಳಗಡೆ ದೇವಿ ಖಡ್ಗಮಮಾಲ ಇದನ್ನು ಉಪದೇಶಿತ ರೂಪದಲ್ಲಿ ಪಡ್ಕೊಳ್ಬೇಕು ಅಲ್ಲಿ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಗುರುಗಳಿತ್ತು ಅಂತ ಹೇಳಿದ್ರೆ ಕ ಖಡ್ಘಮಾಲವನ್ನು ಸಿದ್ಧಿ ಮಾಡಿಕೊಂಡಿರೋರು ಇದ್ದರೆ ಅವರ ಮುಖಾಂತರವಾಗಿ ನೀವು ಅದನ್ನು ಉಪದೇಶ ಪಡ್ಕೊಳ್ಳಿ ಕಡೆ ಪಕ್ಷ ನಿಮಗೆ ಸಾಧ್ಯವಾಗಲಿಲ್ಲ ಯಾರೂ ಇಲ್ಲ ಅಂತಂದರೆ ಒಂದು ಫೋನ್ ಮಾಡಿ ನಾನೇ ನಿಮಗೆ ಉಪದೇಶ ಮಾಡಿಕೊಡ್ತೀನಿ ಅದೂ ಸಾಧ್ಯವಾಗಲಿಲ್ವಾ ಫೋನಿಗೆ ಸಿಗಲಿಲ್ವಾ ಅರಳಿ ಮರಕ್ಕೆ ಪ್ರತಿ ದಿವಸ ನೀರು ಹಾಕಿ ಒಂದಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದಿಷ್ಟು ಊಟ ನೀರು ನೀಡಿ ವ್ಯವಸ್ಥೆ ಮಾಡಿ ಖಂಡಿತ ಭಗವಂತ ನಿಮ್ಮಲ್ಲಿರುವಂತಹ ಮನುಷ್ಯತ್ವವನ್ನು ಮೆಚ್ಚಿ ನಿಮಗೆ ಶುಭ ಫಲಗಳನ್ನು ತಂದು ಕೊಡ್ತಾನೆ ಅಂತ ಹೇಳ್ತಾ ಜುಲೈ ತಿಂಗಳಲ್ಲಿ ಇದ್ದಂತಹ ಫಲಾನುಫಲಗಳ ವಿವರಣೆ ಹೀಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ లోకా భవంతు సమస్త సన్మంగళాని